ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ಇದೇನಿದೆ ಇದು ಕರ್ನಾಟಕದ ಬರೀ ಕರ್ನಾಟಕದ್ದಲ್ಲ ಇದು ದಕ್ಷಿಣ ಭಾರತದ ನದಿ ಅಂತ ಹೇಳಿದ್ದಾರೆ. ನಂದೇನು ವಿರೋಧ ಇಲ್ಲ ಅದಕ್ಕೆ, ಭಾರತೀಯ ಜನತಾ ಪಾರ್ಟಿದ ವಿರೋಧ ಇಲ್ಲ. ಹೌದು, ಕಾವೇರಿ ಅನ್ನೋದು ದೇಶದ್ದು, ದಕ್ಷಿಣ ಭಾರತದ್ದು ಅನ್ನೋದಕ್ಕಿಂತ ದೇಶದ್ದು. ಆದರೆ ಕಾವೇರಿ ಎಲ್ಲಿ ಹುಟ್ಟುತ್ತಾಳೆ, ಆ ಪ್ರದೇಶಕ್ಕೆ ಕುಡಿಯೋ ನೀರಿಲ್ಲ ಜನಕ್ಕೆ, ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ರಾಮನಗರ, ಈ ಪ್ರದೇಶಗಳಿಗೆ, ಈ ಜಿಲ್ಲೆಗಳಿಗೆ ಕುಡಿಯೋ ನೀರಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ನೀವು ತಮಿಳ್ನಾಡಿಗೆ ಕುರುವೆ ಬೆಳೆಯನ್ನು ಬೆಳೆಯೋದಕ್ಕೋಸ್ಕರವಾಗಿ ನೀರು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಮೊದಲು ನೀವು ನಮಗೆ ಕುಡಿಯೋ ನೀರು ಉಳಿಸಿ, ಆಮೇಲೆ ನೀವು ಅವ್ರಿಗೆ ನೀರು ಕೊಡಿ. ಈಗ ಉದಾಹರಣೆಗೆ ಅವ್ರಿಗೆ ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ಇರೋದು ಯಾರಿಗೆ? ನಮಗೆ. ಕಾವೇರಿ ಎಲ್ಲಿ ಹುಟ್ಟುತ್ತಾಳೆ? ಅಲ್ಲಿ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಈ ತರದ ಮೊಂಡುವಾದವನ್ನ ಮಾಡಿನೇ ಸುಪ್ರೀಂ ಕೋರ್ಟ್ ಅಲ್ಲಿ ಸೋತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ನಾನು ಒಂದು ಸವಾಲನ್ನು ಹಾಕ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ, ತಮ್ಮ ಕೇಸುಗಳನ್ನು ಮಾತ್ರ ಸುಪ್ರೀಂ ಕೋರ್ಟ್ನಲ್ಲಿ ಭಯಂಕರ ಗೆಲ್ತೀರಾ ನೀವು? ಯಾವುದೇ ಕೇಸುಗಳಿರಲಿ, ನಿಮ್ಮ ಬಗ್ಗೆ ಇರ್ತಕ್ಕಂಥ ಕೇಸುಗಳನ್ನ ಯಾಕೆ ಕಾವೇರಿ ಕೇಸುಗಳನ್ನು ಸೋಲ್ತಾ ಇದ್ದೀರಿ? ಯಾಕೆ ಸೋಲ್ತಾ ಇದ್ದೀರಿ ಕಾವೇರಿ ವಿಷಯದಲ್ಲಿ? ನಿಮ್ಮ ಕೇಸುಗಳನ್ನು ಗೆಲ್ತಾ ಇದ್ದೀರಿ ವೈಯಕ್ತಿಕ ಕೇಸುಗಳನ್ನು, ಆದರೆ ಕಾವೇರಿ ವಿಷಯದಲ್ಲಿ ಯಾಕೆ ಸೋಲ್ತಾ ಇದ್ದೀರಿ? ಯಾಕೆ ಅಷ್ಟೊಂದು ಆಸಕ್ತಿಯಿಂದ ಫೈಟ್ ಮಾಡ್ತಾ ಇಲ್ಲ? ಇದು ಜನ ಮಾತಾಡ್ತಾ ಇದ್ದಾರೆ, ಬರೀ ನಾನು ರವಿಕುಮಾರ್ ಪ್ರಶ್ನೆ ಅಲ್ಲ, ಇದು ಲಕ್ಷಾಂತರ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಡಿ ಕೆ ಶಿವಕುಮಾರ್ ಅವರು ತಮ್ಮ ಕೇಸುಗಳನ್ನು ಸುಪ್ರೀಂ ಕೋರ್ಟಲ್ಲಿ ಹೆಂಗೆ ಗೆಲ್ತಾರೆ, ಆದರೆ ಸುಪ್ರೀಂ ಕೋರ್ಟಲ್ಲಿ ಕಾವೇರಿ ವಿಷಯ ಬಂದಾಗ ಯಾಕೆ ಸೋಲ್ತಾ ಇದ್ದಾರೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.